ಇವರೆಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡುವಂತ ಯಾವಾಗ್ಲೂ ಇದೇ ತರ ಕೆಲಸಗಳಿಗೆ ಸಪೋರ್ಟ್ ಮಾಡ್ಬೇಕು. ಅದು ಜನಸ್ನೇಹಿ ಯೋಗೇಶ್ ಅಂತಾನೆ ಏನಲ್ಲ, ಸಹಾಯ ಮಾಡೋರ್ನ ನೋಡಿ ಹಾಡ್ಕೊಂಡು ನಗೋದವ್ರು ಜಾಸ್ತಿ, ಆದ್ರೆ ಅದೇ ಸಹಾಯ ಮಾಡುವಂತ ವ್ಯಕ್ತಿಗೆ ಸಪೋರ್ಟ್ ಮಾಡೋದು ತುಂಬಾ ಕಷ್ಟ. ಆ ತರ ಕೆಲಸ ನಮ್ ಕೈಲಿ ಮಾಡಕ್ಕಾಗಲ್ಲ ಅಂದಾಗ ಅದನ್ನ ನೋಡಿ ನಾವು ಅವನ್ನ ಅವಮಾನ ಮಾಡೋದಕ್ಕೆ ನೋಡ್ತೀವಿ. ಇವಾಗ ನೀವು ನೋಡಿದಂಗೆ ಒಂದು 130 ಜನ ಇಲ್ಲಿದ್ದಾರೆ, ಈ 130 ಜನನೂ ಬಿಜೆಪಿಯಲ್ಲಿ ಮಲಗಿದ್ದಿದ್ರೆ ಸೊ ಇಷ್ಟು ಜನರಿಗೆ ಯಾಕೆ ಪಕ್ಷಗಳು ಸಪೋರ್ಟ್ ಮಾಡಲ್ಲ, ಸಹಾಯ ಮಾಡಲ್ಲ? ಇವ್ರಿಗೆ ಯಾಕೆ ಒಂದು ಒಳ್ಳೆ ಜಾಗದಲ್ಲಿ ಊಟ ತಿಂಡಿ ಮಲಿಕೊಳ್ಳೋಕೆ ಜಾಗ ಸತ್ತಾಗ ಮಣ್ಣು ಮಾಡೋದಕ್ಕೆ ಯಾಕೆ ಮಾಡೋಕ್ಕಾಗಲ್ಲ? ಯಾಕಂದ್ರೆ ಇವ್ರ ಹತ್ರ ಯಾರತ್ರ ವೋಟರ್ ಐ ಡಿ ಇರಲ್ಲ, ಆಧಾರ್ ಕಾರ್ಡ್ ಇರಲ್ಲ, ಪ್ರಯೋಜನ ಇಲ್ಲ. ಸೊ ಕರ್ನಾಟಕದ ಜನ ಭಿಕ್ಷೆ ಕೊಡ್ತಿದ್ದಾರೆ, ಕರ್ನಾಟಕದ ಜನ 1 ರೂಪಾಯಿ ಕೊಡ್ತಿರೋದ್ರಿಂದ ಇವತ್ತಿ 130 ಜನ ನಾವು ನೋಡ್ಕೊಂತ ಇದೀವಿ. ನೀವೆಲ್ಲ ಕೊಡೋದು ನಿಲ್ಸ್ಬಿಟ್ರೆ 130 ಜನ ನಾವೆಲ್ಲಿಂದ ನೋಡ್ಕೊಂತೀವಿ? ನೋಡಿ, ಇವರೆಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡುವಂತ ಅಣ್ಣಂದ್ರು, ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಕಷ್ಟ ಪೆಟ್ರೋಲ್ ಬಂಕ್ ಗಳಲ್ಲಿ ಸುಗ್ಗಿ ಓಡ್ ಮಾಡೋರಾಗಿರ್ಬೋದು, ಟ್ಯಾಕ್ಸಿ ಓಡಿಸೋರಾಗಿರ್ಬೋದು. ನಿಜವಾಗ್ಲೂ ಆಶ್ರಮಗಳು ಕರ್ನಾಟಕದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿ ನಡೀತಾ ಇದಾವೆ ಅಂದ್ರೆ ಅದು ಮುಖ್ಯವಾಗಿ ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡುವಂತವ್ರ ಸಹಕಾರ, ನಿಮ್ಮಂತ ಅಣ್ಣಂದ್ರ ಸಹಕಾರದಿಂದನೇ ನಡೀತಾ ಇರೋದು. ಸೊ ಬಹಳ ಸಂತೋಷ ಆಗುತ್ತೆ. ದೇವ್ರು ನಿಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ. ನಿಮ್ಮೆಲ್ಲರೂ 100 ವರ್ಷ ಚೆನ್ನಾಗಿರ್ಲಿ. ಯಾವಾಗ್ಲೂ ಇದೇ ತರ ಕೆಲಸಗಳಿಗೆ ಸಪೋರ್ಟ್ ಮಾಡ್ಬೇಕು. ಅದು ಜನಸ್ನೇಹಿ ಯೋಗೇಶ್ ಅಂತಾನೆ ಏನಲ್ಲ, ಕರ್ನಾಟಕದಲ್ಲಿ ಸಾಕಷ್ಟು ಜನ ಆಶ್ರಮಗಳನ್ನ ನಡೆಸೋರಿದ್ದಾರೆ, ಕಷ್ಟಲಿರೋರಿಗೆ ಸಹಾಯ ಮಾಡೋರಿದ್ದಾರೆ. ಬಟ್ ಸಹಾಯ ಮಾಡೋರ್ನ ನೋಡಿ ಹಾಡ್ಕೊಂಡು ನಗೋದವ್ರು ಜಾಸ್ತಿ, ಆದ್ರೆ ಅದೇ ಸಹಾಯ ಮಾಡುವಂತ ವ್ಯಕ್ತಿಗೆ ಸಪೋರ್ಟ್ ಮಾಡೋದು ತುಂಬಾ ಕಮ್ಮಿ. ಯಾಕಂತ ಹೇಳಿದ್ರೆ ನೋಡೋರ್ ದೃಷ್ಟಿ ಏನಾಗುತ್ತೆ ಅಂದ್ರೆ ಆ ತರ ಕೆಲಸ ನಮ್ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಅದನ್ನ ನೋಡಿ ನಾವು ಅವನ ಅವಮಾನ ಮಾಡೋದಕ್ಕೆ ನೋಡ್ತೀವಿ. ಸೊ ಆ ರೀತಿ ಕೆಲಸಗಳನ್ನ ಮಾಡಿದೆ, ಸಪೋರ್ಟ್ ಮಾಡ್ಬೇಕು. ಅದು ಕರ್ನಾಟಕದ ಜನ ಈ ತರ ಒಳ್ಳೆ ಕೆಲಸಗಳಿಗೆ ಸಪೋರ್ಟ್ ಮಾಡಿದಾಗ ಇವತ್ತು 130 ಜನ, ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ ಇವಾಗ ನೀವು ನೋಡಿದಂಗೆ ಒಂದು 130 ಜನ ಇಲ್ಲಿದ್ದಾರೆ, ಈ 130 ಜನನೂ ಬಿಜೆಪಿಯಲ್ಲಿ ಮಲಗಿದ್ದಿದ್ರೆ ಅಲ್ವ? ಈಗ ನಮ್ಮಲ್ಲಿ ಸಾಕಷ್ಟು, ಈಗ ನಾವು ಸರ್ಕಾರದ ಬಗ್ಗೆ ಮಾತಾಡೋದು ಬೇಡ, ಆದ್ರೂ ಬಹಳ ಬೇಜಾರ ಪಕ್ಷಗಳಿದಾವಲ್ಲ. ಸೊ ಇಷ್ಟು ಜನರಿಗೆ ಯಾಕೆ ಪಕ್ಷಗಳು ಸಪೋರ್ಟ್ ಮಾಡಲ್ಲ, ಸಹಾಯ ಮಾಡಲ್ಲ? ಇವ್ರಿಗೆ ಯಾಕೆ ಒಂದ್ ಒಳ್ಳೆ ಜಾಗದಲ್ಲಿ ಊಟ ತಿಂಡಿ ಮಲಿಕೊಳ್ಳೋಕೆ ಜಾಗ ಸತ್ತಾಗ ಮಣ್ಣು ಮಾಡೋದಕ್ಕೆ ಯಾಕೆ ಮಾಡೋಕ್ಕಾಗಲ್ಲ? ಆಗುತ್ತಲ್ವಾ? ಯಾರು ಮಾಡಕ್ ಮುಂದೆ ಬರಲ್ಲ, ಯಾಕಂದ್ರೆ ಇವ್ರ ಹತ್ರ ಯಾರ ಹತ್ರ ವೋಟರ್ ಐ ಡಿ ಇರಲ್ಲ, ಆಧಾರ್ ಕಾರ್ಡ್ ಗಳಿರಲ್ಲ, ಪ್ರಯೋಜನ ಇಲ್ಲ ಅಂದ್ರೆ ಉಪಯೋಗ ಇಲ್ಲ ಇವರಿಂದ ಅಷ್ಟೇ, ಬೇರೇನಿಲ್ಲ. ಸೊ ಇಂಥವ್ರನ್ನ ಕರ್ಕೊಬಂದು ನಾವು ಮಾಡ್ತಾ ಇದೀವಿ ಅಂದ್ರೆ ನಮ್ಗೇನ್ ಮೇಲಿಂದ ಉದ್ರಲ್ಲ. ಸೊ ನಾವು ಅಥವಾ ಯಾರೋ MLA ಮಕ್ಕಳು, MP ಮಕ್ಕಳು, ಅಥವಾ ನಮ್ಮ ತಂದೆ ತಾಯಿ ಏನು ಕೋಟಿ ಕೋಟಿ ದುಡ್ಡು ಮಾಡಿಟ್ಟಿರೋ ಮಕ್ಕಳು ಅಲ್ಲ. ಸೊ ಕರ್ನಾಟಕದ ಜನ ಭಿಕ್ಷೆ ಕೊಡ್ತಿದ್ದಾರೆ, ಕರ್ನಾಟಕದ ಜನ 100 ರೂಪಾಯಿ ಕೊಡ್ತಿರೋದ್ರಿಂದ ಇವತ್ತು 130 ಜನ ನಾವು ನೋಡ್ಕೊಂತ ಇದೀವಿ. ನೀವೆಲ್ಲ ಕೊಡೋದು ನಿಲ್ಸ್ಬಿಟ್ರೆ 130 ಜನ ನಾವೆಲ್ಲಿಂದ ನೋಡ್ಕೊಂತೀವಿ? ಖಂಡಿತ ಸಾಧ್ಯ ಇಲ್ಲವಾ? ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.